ಕೇವಲ ಬಾಟ್ಲಿ ಹಾಗೂ ಇಂಜೆಕ್ಷನ್ ಸಿರಿಂಜದ ಸಹಾಯದಿಂದ ಬಣ್ಣದ ನೀರು ಉಗ್ಗುವ ಸುಂದರವಾದ ಕಾರಂಜಿಯನ್ನು ಮಾಡುವ. ಬಣ್ಣದ ನೀರಿನ ಈ ಕಾರಂಜಿ ನೋಡಲು ಬಹು ಅಂದವಾಗಿ ಕಾಣುವುದು. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ದೊಡ್ಡ ಆಕಾರದ ಹಾಗೂ ಚಿಕ್ಕ ಆಕಾರದ ಇಂಜೆಕ್ಷನ್ ಸಿರಿಂಜುಗಳು, ಮುಚ್ಚಳಕ್ಕೆ ಜೋಡಿಸಿದ ಪ್ಲಾಸ್ಟಿಕ್ ಕೊಳವೆ, ರಿಫಿಲ್ಲು ಮುಂತಾದವುಗಳು ಬೇಕಾಗುವು. ಪ್ಲಾಸ್ಟಿಕ್ ಬಾಟ್ಲಿ, ದೊಡ್ಡ ಸಿರಿಂಜು, ಚಿಕ್ಕ ಸಿರಿಂಜು, ಪ್ಲಾಸ್ಟಿಕ್ ಕೊಳವೆ ಇಂಥವುಗಳು ಬೇಕಾಗುವು. ಪ್ಲಾಸ್ಟಿಕ್ ಕೊಳವೆಯನ್ನು ಮುಚ್ಚಳದ ಮಧ್ಯದಲ್ಲಿ ಛಿದ್ರದಲ್ಲಿ ಬಿಗಿಯಾಗಿ ಕೂಡಿಸಿ ಅದಕ್ಕೆ ಗ್ಲೂ ಹಚ್ಚಿ ಅಂಟಿಸಿ, ಇಲ್ಲವೇ ಟೇಪ್ದಿಂದ ನೀರು ಸೋರದಂತೆ ಕಾಳಜಿ ವಹಿಸಿ ಈ ಮುಚ್ಚಳದಿಂದ ಬಾಟ್ಲಿಯನ್ನು ಬಿಗಿಯಾಗಿ ಮುಚ್ಚಿಡಿ. ಪ್ಲಾಸ್ಟಿಕ್ ಟ್ಯೂಬದ ಇನ್ನೊಂದು ತುದಿಯನ್ನು ದೊಡ್ಡ ಇಂಜೆಕ್ಷನ್ ಸಿರಿಂಜದ ಮುಖದಲ್ಲಿ ಸಿಕ್ಕಿಸಿ ಬಾಟ್ಲಿಯ ಬುಡದಲ್ಲಿ ಚಿಕ್ಕ ಸಿರಿಂಜನ್ನು ಚುಚ್ಚಿ ಒಳಗೆ ಸೇರಿಸಿ. ಕಾರಂಜಿಯ ಈ ಅಸೆಂಬ್ಲಿಯು ಪೂರ್ಣವಾಯಿತು. ಬಣ್ಣದ ನೀರಿರುವ ಗ್ಲಾಸಿನಲ್ಲಿ ಬಾಟ್ಲಿಯ ಬುಡದಲ್ಲಿ ಈ ಚಿಕ್ಕ ಸಿರಿಂಜನ್ನು ಮುಳುಗಿಸಿ ದೊಡ್ಡ ಸಿರಿಂಜಿನ ಪಿಸ್ಟನನ್ನು ಹಿಂದೆ ಮುಂದೆ ಮಾಡಿದಂತೆ ಬಾಟ್ಲಿಯಲ್ಲಿ ನೀರು ಬುಗ್ಗೆಗಳ ಮೇಲೆ ಬಂದು ಬಣ್ಣದ ನೀರು ಬಾಟ್ಲಿಯಲ್ಲಿ ಶೇಖರಿಸುವುದು. ಈ ಕಾರಂಜಿ ನೋಡಲು ಬಹು ಅಂದವಾಗಿದೆ. ಪಿಸ್ಟನ್ ಹಿಂದಕ್ಕೆ ತೆಗೆದುಕೊಂಡಾಗ ಬಾಟ್ಲಿಯಲ್ಲಿ ಹವೆ ಒತ್ತಡ ಕಡಿಮೆಯಾಗುವುದು. ಇದರಿಂದಾಗಿ ನೀರು ಪುಟಿದು ಮೇಲೆ ಬರುವುದು ಹಾಗೂ ನೀರು ಬುಗ್ಗೆಗಳು ಕಾಣತೊಡಗುವು. ಈ ಅಸೆಂಬ್ಲಿಯಲ್ಲಿ ಚಿಕ್ಕ ಸಿರಿಂಜಿನ ಬದಲು ರಿಫಿಲ್ಲನ್ನು ಅಂಟಿಸಿ ಈ ಪ್ರಯೋಗ ಮಾಡಿರಿ. ಈಗ ರಿಫಿಲ್ಲದ ಮುಖ ದೊಡ್ಡದಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಪುಟಿದೆದ್ದು ಬಾಟ್ಲಿಯಲ್ಲಿ ಬರುವುದು. ಇದು ಕೂಡ ಕಾರಂಜಿಯಂತೆ ಕಾಣುವುದು. ಈ ಕಾರಂಜಿಯನ್ನು ಮನೆಯಲ್ಲಿಯ ವಸ್ತುಗಳಿಂದ ಸಹಜವಾಗಿ ಮಾಡಬಹುದು. ಸ್ವಲ್ಪ ದೊಡ್ಡ ಮುಖವಿರುವ ಬಾಟ್ಲಿಯಲ್ಲಿ ದೊಡ್ಡ ಇಂಜೆಕ್ಷನ್ ಸಿರಿಂಜನ್ನು ಒಳಗೆ ಸೇರಿಸಿ ಕೆಳಗಿನ ಬದಿ ರಿಫಿಲ್ ಇರಲಿ. ಸಿರಿಂಜದ ಪಿಸ್ಟನ್ನನ್ನು ಮೇಲೆತ್ತಿದಂತೆ ಬಣ್ಣದ ನೀರು ಕಾರಂಜಿಯಂತೆ ಬಾಟ್ಲಿಯಲ್ಲಿ ಬರುವುದು. ಇದು ಒಂದು ಬಹು ಮೋಜಿನ ಹಾಗೂ ಸುಲಭವಾಗಿ ಮಾಡುವ ಕಾರಂಜಿಯ ಆಟ.